ಅಭಿವೃದ್ಧಿ ತಕ್ಷಣ ನಲವತ್ತು ಪರ್ಸೆಂಟ್ ಇಸ್ಕೊಂಡದೇ ಅಭಿವೃದ್ಧಿ ಅಲ್ಲ ಕೆ ಬಿ ಪ್ರಸನ್ನ ಕುಮಾರ್ ಪ್ರಸನ್ನ ಖಾನ್ ಆದ ಮನೆ ಶ್ರೀ ಎಚ್ ಎಂ ಚಂದ್ರಶೇಖರಪ್ಪನವರು ಅವರೂ ಪಿಯಿಂದನೇ ಬಂದಿರೋದು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಿ ಜೆ ಪಿ ಮುಖದ ಇನ್ನೊಂದು ನಾಣ್ಯ ಶಿವಮೊಗ್ಗ ನಗರದಲ್ಲಿ ನಾನು ಬಂಗಾರಪ್ಪನವರ ಹಿಂಬಾಲಕ್ನಾಗಿ ಅವ್ರ ಶಿಷ್ಯನಾಗಿ ರಾಜಕಾರಣಕ್ಕೆ ಬಂದೆ ಆ ಬಂಗಾರಪ್ಪನವರು ಕಟ್ಟಿದ ಕಾಂಗ್ರೆಸ್ ಕರ್ನಾಟಕ ಕಾಂಗ್ರೆಸ್ ಪಾರ್ಟಿಯಲ್ಲಿ ಕೂಡ ಯುವ ವಿಭಾಗದಲ್ಲಿ ಜಿಲ್ಲಾ ಉಪಾಧ್ಯಕ್ಷನಾಗಿ ಕೂಡ ಕೆಲಸ ಮಾಡಿದ್ದೆ ಆ ನಂತರದ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷದ ಕೆಲಸಗಳನ್ನು ಮಾಡ್ತಾ ಶಿವಮೊಗ್ಗ ನಗರದಲ್ಲಿ ಅಶೋಕನಗರ ವಾರ್ಡ್ನಿಂದ ಎರಡು ಬಾರಿ ನಗರಸಭಾ ಸದಸ್ಯನಾಗಿ ಕೂಡ ಆಯ್ಕೆ ನಂತರ ಪಕ್ಷ ನನಗೆ ಅಭ್ಯರ್ಥಿನಾಗಿ ಮಾಡಿತು ವಿಧಾನಸಭಾ ಚುನಾವಣೆಗೆ ಅಭ್ಯರ್ಥಿಯನ್ನಾಗಿ ಆಯ್ಕೆ ಮಾಡಿತು ಅದರಲ್ಲಿ ಕೂಡ ಜಯವನ್ನು ಕಂಡು ಜನತೆಯ ಕೆಲಸವನ್ನು ಮಾಡ್ತಾ ಎಲ್ಲ ಧರ್ಮದ ಎಲ್ಲ ಜಾತಿಯ ಎಲ್ಲ ವರ್ಗದ ಜನತೆಯ ಕೆಲಸಗಳನ್ನು ಮಾಡ್ತಾ ನಾನು ಶಾಸಕ ಸ್ಥಾನಕ್ಕೆ ಗೌರವವನ್ನು ಹೆಚ್ಚಿಸುವಂಥ ಕೆಲಸ ಮಾಡಿದ್ದೀನಿ ಆ ನಂತರದಲ್ಲಿ ಹದಿನೆಂಟರ ಚುನಾವಣೆಯಲ್ಲಿ ಮೋದಿ ಮತ್ತು ಬಿ ಜೆ ಪಿಯವರ ತಂತ್ರಗಾರಿಕೆ ಈಶ್ವರಪ್ಪನವರ ಕಪಟಗಾರಿಕೆ ಇದರೆಲ್ಲರ ಒಂದು ಪರಿಣಾಮವಾಗಿ ಕೆ ಬಿ ಪ್ರಸನ್ನಕುಮಾರ್ ಪ್ರಸನ್ನ ಖಾನ್ ಆದ ಹದಿನೆಂಟರ ಚುನಾವಣೆಯಲ್ಲಿ ಆ ನಂತರದ ಫಲಿತಾಂಶ ಈ ಶಿವಮೊಗ್ಗದ ಜನತೆಗೆ ಗೊತ್ತಿದೆ ನಾನು ಸೋತಿದ್ದೀನಿ ಆ ಸೋತರೂ ಕೂಡ ನಾನು ಐದು ವರ್ಷಗಳ ಕಾಲ ಕಾಂಗ್ರೆಸ್ ಪಕ್ಷದ ಕೆಲಸವನ್ನು ಆ ಸಿದ್ಧಾಂತವನ್ನು ನಂಬಿ ಕೆಲಸವನ್ನು ಮಾಡಿದ್ದೀನಿ ಕೊರೋನಾ ಸಂದರ್ಭಗಳಿರ್ಬೋದು ಅನೇಕ ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮಗಳಿಗೆ ನಾವು ಬೇರೆ ಬೇರೆ ಊರುಗಳಿಗೆ ಹೋಗುವಂಥ ಪರಿಸ್ಥಿತಿಯಲ್ಲಿ ಕೂಡ ಜನತೆಯ ಮಧ್ಯೆ ಇದ್ದು ನಾನು ಕಾಂಗ್ರೆಸ್ ಪಕ್ಷವನ್ನು ಗಟ್ಟಿ ಮಾಡುವಂಥ ಕೆಲಸವನ್ನು ಮಾಡಿದ್ದೆ ಚುನಾವಣಾ ಸಂದರ್ಭ ಬಂತು ನಾನು ಕೂಡ ಟಿಕೆಟ್ಗೆ ಆಕಾಂಕ್ಷಿಯಾಗಿ ಅರ್ಜಿಯನ್ನು ಸಲ್ಲಿಸಿದ್ದೆ ಆ ನಂತರದಲ್ಲಿ ಪಕ್ಷ ಟಿಕೆಟನ್ನು ಕೊಡೋವಂಥ ಸಂದರ್ಭದಲ್ಲಿ ನಮ್ಮೆಲ್ಲರನ್ನು ಕೂಡ ಮಾತನಾಡಿದಾಗ ನಾವು ಹನ್ನೊಂದು ಜನ ಅರ್ಜಿ ಹಾಕಿದ್ವಿ ಆ ಸಂದರ್ಭದಲ್ಲಿ ಹನ್ನೊಂದು ಜನನೂ ಕೂಡ ಅರ್ಹರಿದ್ದೇವೆ ಹೊರಗಡೆಯವರಿಗೆ ಅವಕಾಶ ಮಾಡಿಕೊಡೋದು ಬೇಡ ಅಂತ ಕೂಡ ಹೇಳಿ ಆದರೆ ಆ ಹನ್ನೊಂದು ಜನದಲ್ಲಿ ಯಾರ್ಯಾರು ಯಾವ್ಯಾವ ಹಿನ್ನೆಲೆಯಲ್ಲಿ ಯಾವ್ಯಾವ ರೀತಿಯಲ್ಲಿ ಮನಸ್ಥಿತಿಯನ್ನು ಉಳ್ಳವರಿದ್ದಾರೆ ಇದನ್ನು ಕೂಡ ನಾವು ನಮ್ಮ ನಾಯಕರ ಗಮನಕ್ಕೆ ತಂದಿದ್ವಿ ಆದರೂ ಕೂಡ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯನ್ನಾಗಿ ಈಗ ಯಾರು ಅಭ್ಯರ್ಥಿಯಾಗಿದ್ದಾರೆ ಅವರ ನಡವಳಿಕೆ ಅವರ ವಿಚಾರಧಾರೆ ನನಗೆ ಹಿಡಿಸಲಿಲ್ಲ ಆದ್ದರಿಂದ ಜೊತೆಗೆ ಅವರು ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕೆ ಒಪ್ಪೋವಂತಹ ಆಸಾಮಿ ಅಲ್ಲ ಅಂಥೇಳಿ ಅವರ ಚಲನವಲನಗಳು ಅವರು ಮಾಡಿರುವಂತಹ ಕೆಲಸ ಕಾರ್ಯಗಳಿಂದ ನಮಗೆ ಗಮನಕ್ಕೆ ಬಂದಿದ್ದರಿಂದ ನನಗೆ ಅಲ್ಲಿ ಕೆಲಸ ಮಾಡಲಿಕ್ಕೆ ಇರಲಿಕ್ಕೆ ಮನಸ್ಸಾಗದ ಕಾರಣ ಅಲ್ಲೇ ಇದ್ದು ಕೆಲಸ ಮಾಡದೇ ಇರೋದು ಅದು ನಮಗೆ ಒಪ್ಪುವಂಥ ಕೆಲಸ ಅಲ್ಲ ಯಾವತ್ತೂ ನಾವು ಆ ಥರ ಮಾಡಿಲ್ಲ ಆದ್ದರಿಂದ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಡಬೇಕಾಗಿ ಬಂತು ಸರಿ ಈಗ ಜೆ ಡಿ ಎಸ್ಸಿಗೆ ಸೇರ್ಪಡೆಯಾಗಿರುವ ಅಭ್ಯರ್ಥಿ ಏನ್ ಅನೂರ್ ಮಂಜುನಾಥ್ ಅವರಿದ್ದಾರೆ ಅವರು ಬಿ ಜೆ ಪಿಯಿಂದ ಬಂದಿದ್ದಾರೆ ಅವರಿಗೆ ಜಾತ್ಯಾತೀತ ಶಕ್ತಿಗಳು ಬೆಂಬಲ ನೀಡಬಾರ್ದು ಅಂತ ಕೆಲವು ವಲಯಗಳಲ್ಲಿ ಕೇಳ್ಬರ್ತಾ ಇದೆ ಇದಕ್ಕೇನು ಹೇಳ್ತಾಯಿದ್ದೆ ಅನೂರ್ ಮಂಜುನಾಥ್ ಅವರು ಬಿ ಜೆ ಪಿಯಿಂದ ಇರಬಹುದು ಆದರೂ ಕೂಡ ಇನ್ನೂ ಕೂಡ ಒಂದೂವರೆ ವರ್ಷ ಕಾಲ ಅವರ ಶಾಸಕ ಸ್ಥಾನ ಇತ್ತು ಅಲ್ಲಿಯ ಬಿ ಜೆ ಪಿಯ ವಾತಾವರಣ ಮತ್ತು ಶಿವಮೊಗ್ಗ ನಗರದ ಮೇಲೆ ಅವರ ಏನು ಪರಿಣಾಮ ಬೀರ್ತಾ ಇದೆ ಬಿ ಜೆ ಪಿಯವರ ಅವರ ಅಧಿಕಾರದ ಅವಧಿಯಲ್ಲಿ ಅದನ್ನು ಹೋಗಲಾಡಿಸಬೇಕು ಅಂತ ಹೇಳಿ ಆಯನೂರು ಮಣ್ಣುನಾಥ್ ಅವರು ತೀರ್ಮಾನ ಮಾಡಿ ಇವತ್ತು ಅಭ್ಯರ್ಥಿಗಳಾಗಿದ್ದಾರೆ ಜೊತೆ ಜೊತೆಗೆ ಆಯನೂರು ಮಣ್ಣುನಾಥ್ ಒಬ್ಬರೇ ಬಿ ಜೆ ಪಿಯವರಿಂದ ಬಂದಿರೋರಲ್ಲ ಈಗೇನು ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಇದ್ದಾರೆ ಅವರ ತಂದೆ ಕೂಡ ಏನು ನಮ್ಮ ಹಿಂದಿನ ಶಾಸಕರಾಗಿದ್ದರು ಶ್ರೀ ಎಚ್ ಎಮ್ ಚಂದ್ರಶೇಖರಪ್ಪನವರು ಅವರೂ ಬಿ ಜೆ ಪಿಯಿಂದನೇ ಬಂದಿರೋದು ಹಾಗಾಗಿ ಇದರ ವ್ಯತ್ಯಾಸಗಳು ಇವರು ಬಿ ಜೆ ಪಿಯಿಂದ ಬಂದಿರೋದು ಅವರು ಬಿ ಜೆ ಪಿ ಬಂದಿರೋದು ಇನ್ನೊಬ್ಬರು ಈಗ ನಿಂತಿರೋರು ಬಿ ಜೆ ಪಿಯವರೇ ಚನ್ನಬಸಪ್ಪನವರು ಇಲ್ಲಿ ಬಿ ಜೆ ಪಿಯಿಂದ ಬಂದಿರೋದು ಬಿ ಜೆ ಪಿಯಲ್ಲಿ ಇರೋರು ಮತ್ತು ಈಗ ಇನ್ನೊಂದು ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಇವರ ಮನಸ್ಥಿತಿಗಳನ್ನು ನಾವು ತಿಳ್ಕೊಬೇಕು ಅಲ್ಲಿ ಸಾಧ್ಯವೇ ಇಲ್ಲ ಜನರ ಸೇವೆ ಮಾಡೋಕ್ಕೆ ಅಂತೇಳಿ ಅವರು ಯಾವುದೂ ಪಕ್ಷಕ್ಕೆ ಸೇರಿದ ಮುಂಚೆಯೂ ಕೂಡ ಊರಿನಲ್ಲಿ ಫ್ಲೆಕ್ಸ್ಗಳನ್ನು ಹಾಕಿ ಏನು ವಾತಾವರಣ ಇದೆ ಏನು ವಾತಾವರಣ ಬರಬೇಕು ತರಬೇಕು ಅನ್ನೋ ಆಸೆಯಿಂದ ಅವರು ಬಂದಂಥವ್ರು ಆದರೆ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ಬಿ ಜೆ ಪಿ ಮುಖದ ಇನ್ನೊಂದು ನಾಣ್ಯ ಹಾಗಾಗಿ ಇದರಲ್ಲಿ ನನಗೆ ಅನೂರ್ಮಾತು ನಿಜಕ್ಕೂ ಒಂದು ನ್ಯಾಯವನ್ನು ಕೊಡಬಲ್ಲರು ಅಂತೇಳಿ ನನಗೆ ಅನ್ನಿಸ್ತಾ ಇದೆ ಜೆ ಡಿ ಎಸ್ ಓಟ್ ಬ್ಯಾಂಕ್ ಇಲ್ಲ ಬರೀ ಮುಸ್ಲಿಮ್ಸ್ ಓಟ್ ಬ್ಯಾಂಕ್ ಸೆಳೆಯೋ ಪ್ರಯತ್ನ ನಡೀತಾ ಇದೆ ಅಂತ ಈ ರೀತಿ ಒಂದು ಆರೋಪ ಇದೆ ಸರ್ ಇದು ಇದ್ರ ಬಗ್ಗೆ ನೋಡಿ ಜೆ ಡಿ ಎಸ್ಗೆ ಅದರ ಅದರದ್ದೇ ಆದ ಓಟ್ ಖಂಡಿತ ಇದೆ ಶ್ರೀಕಾಂತ್ ಅವರು ಎರಡು ಬಾರಿ ಚುನಾವಣೆ ಮಾಡಿದ್ದನ್ನು ನೋಡಿದ್ದೀನಿ ನಾನು ನಾನು ಜಯಗಳಿಸಿದಾಗ ಕೂಡ ಶ್ರೀಕಾಂತ್ ಅವರು ಕೂಡ ಇಪ್ಪತ್ತು ಸಾವಿರ ಜಲರ ಓಟ್ ತೆಗೆದುಕೊಂಡಿದ್ದಾರೆ ನಿರಂಜನ್ ಅವರು ನಿಂತಾಗ ಕೂಡ ಅವರು ಚುನಾವಣೆನೇ ಮಾಡಿದ್ರೆ ಅವರಿಗೆ ಐದು ಸಾವಿರ ಓಟ್ ಬಂದಿದೆ ಜೆ ಡಿ ಎಸ್ ಆದ ಓಟು ಖಂಡಿತ ಇದೆ ಅದನ್ನು ತಗೊಳ್ಳಿಕ್ಕೆ ನಾವು ಪ್ರಾಮಾಣಿಕ ಪ್ರಯತ್ನ ಪಡಬೇಕು ಜೊತೆ ಜೊತೆಗೆ ಈ ಬಾರಿ ಆಯ್ನೂರು ಮಂಜುನಾಥ್ ಅವರು ನಾನು ಮತ್ತು ಶ್ರೀಕಾಂತ್ ಅವರು ಮೂರೂ ಜನ ಒಟ್ಟಿಗೆ ಸೇರಿ ಚುನಾವಣೆಯನ್ನು ಎದುರಿಸ್ತಾ ಇದ್ದೀವಿ ಅಭ್ಯರ್ಥಿ ಆರ್ ಮಂತ್ ಆಯ್ನೂರು ಮಂಜುನಾಥ್ ಇರ್ಬೋದು ಆದರೆ ಚುನಾವಣೆಯನ್ನು ಇಡೀ ಎಲ್ಲ ಜೆ ಡಿ ಎಸ್ನ ಕಾರ್ಯಕರ್ತರು ಎಲ್ಲರೂ ಕೂಡ ಸೇರಿ ನಾವು ಚುನಾವಣೆಯನ್ನು ಮಾಡ್ತಾಯಿದ್ದೀವಿ ಖಂಡಿತ ಅದರದ್ದೇ ಆದ ಓಟ್ ಇದೆ ಯಾವುದೇ ಒಂದು ಜನಾಂಗದ ಮೇಲೆ ಖಂಡಿತ ಜೆ ಡಿ ಎಸ್ ನಿಂತಿಲ್ಲ ಎಲ್ ಎಲ್ಲ ಸಮಾಜದ ಮೇಲೂ ಕೂಡ ಅವಲಂಬಿತವಾಗಿದೆ ಎಲ್ಲರೂ ಕೂಡ ನಮಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಎಲ್ಲ ಸಮಾಜದವರು ಕೂಡ ಮಾತನಾಡುವಂಥ ಸಂದರ್ಭ ಮುಂದಿನ ದಿನಗಳಲ್ಲಿ ನೀವೇ ನೋಡ್ತೀರ ಸರ್ ಅವರು ಏನು ಇಂಟೆನ್ಷನ್ ತಗೊಂಡು ಜೆಡಿಎಸ್ ಡಿ ಎಸ್ಗೆ ಯಾವ ರೀತಿ ಮುಂದಿನ ದಿನಗಳಲ್ಲಿ ಕೆಲಸ ಆಗ್ಬೋದು ಆಂದೂರ್ ಮಂಜುನಾಥ್ ಅವರು ರಾಜೀನಾಮೆ ಕೊಟ್ಟಿರೋ ದೃಷ್ಟಿನೇ ಶಿವಮೊಗ್ಗ ನಗರದಲ್ಲಿ ಆಗ್ತಿರುವಂತಹ ವ್ಯತ್ಯಾಸಗಳನ್ನು ಸರಿಪಡಿಸ್ಲಿಕ್ಕೋಸ್ಕರ ಶಿವಮೊಗ್ಗ ನಗರವನ್ನು ಶಾಂತಿ ಅಡೆಗೆ ತೆಗೆದುಕೊಂಡು ಹೋಗಬೇಕು ಹೇಳಿ ಏನು ಪುಲಾ ಪೊಲೀಸ್ ಇಲಾಖೆಯಲ್ಲಿ ಅತಿ ಸೂಕ್ಷ್ಮ ನಗರ ಶಿವಮೊಗ್ಗ ಅನ್ನೋದನ್ನ ಆ ಹಣೆ ಪಟ್ಟಿಯನ್ನು ಅನ್ನೋ ದೃಷ್ಟಿಯಿಂದ ಈ ರೀತಿ ಅನೇಕ ಅನೇಕ ಕಾರ್ಯಕ್ರಮಗಳು ಅಭಿವೃದ್ಧಿ ತಕ್ಷಣ ನಲವತ್ತು ಪರ್ಸೆಂಟ್ ಇಸ್ಕೊಳ್ಳೋದೇ ಅಭಿವೃದ್ಧಿ ಅಲ್ಲ ಈ ಥರದ ಅನೇಕ ಕಾರ್ಯಕ್ರಮಗಳನ್ನು ಜೋಡಿಸ್ಕೊಂಡು ಶಿವಮೊಗ್ಗ ನಗರದ ಒಂದು ಅಭ್ಯುದಯಕ್ಕಾಗಿ ಮತ್ತು ಶಾಂತಿ ಸ್ಥಾಪನೆಗಾಗಿ ಅವರು ಸೇರಿದ್ದಾರೆ ಸರ್ ಈಗ ಜೆ ಡಿ ಎಸ್ ಕಾಂಗ್ರೆಸ್ಸಿಂದ ಮತ್ತೆ ಇನ್ನಷ್ಟು ಲೀಡರ್ಸ್ ಬರ್ತೀರ ಬರ್ತಾರಂತ ಹೇಳಿದರು ಅದು ಯಾವ ಯಾವಾಗ ಬರ್ತಾರೆ ಎಲ್ಲಿವರೆಗೆ ಬರ್ತಾರೆ ನಾನು ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಂದಿದ್ದೀನಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಬಿಟ್ಟು ಬಂದಿದ್ದಾರೆ ಮೈನಾರಿಟೀಸಲ್ಲಿ ಅಧ್ಯಕ್ಷರುಗಳು ಬಿಟ್ಟು ಬಂದಿದ್ದಾರೆ ಅನೇಕ ಕಾರ್ಯಕರ್ತಗಳು ಬಂದಿದ್ದಾರೆ ಆದರೆ ನಾವು ಯಾವುದೇ ಯಾರಿಗೂ ಬನ್ನಿ ಬನ್ನಿ ಅಂತ ಕರೆಯುವಂಥದ್ದಲ್ಲ ಯಾರು ನಗರದ ಹಿತಾಸಕ್ತಿಯನ್ನು ಬಗ್ಗೆ ಯೋಚನೆ ಮಾಡ್ತಾರೆ ಆ ಕ್ಯಾಂಡಿಡೇಟ್ ಬಗ್ಗೆ ಯಾರ್ಯಾರಿಗೆ ಸರಿಯಾದ ರೀತಿಯಲ್ಲಿ ಗೊತ್ತಿದೆ ಅವರು ಅಲ್ಲಿ ಭಾಳ ಜನ ಇಷ್ಟ ಇಲ್ಲದೆ ಇದ್ದಾರೆ ಬರೋರು ಕಮ್ಮಿ ಇರ್ಬೋದು ಬರೋರು ಜಾಸ್ತಿ ಇರ್ಬೋದು ಅದು ಮುಖ್ಯ ಅಲ್ಲ ಆದರೆ ಅಲ್ಲಿ ಇರೋರ ಮನಸ್ಥಿತಿ ಏನಿದೆ ಅಂತೇಳಿ ಅದನ್ನು ನನಗೆ ಗೊತ್ತಿದೆ ಅದನ್ನೆಲ್ಲ ನಾವು ಇನ್ನೊಬ್ಬರು ಪಕ್ಷ ಈಗ ನನಗೆ ಅದು ನನ್ನ ಕ ನನ್ನ ಪಕ್ಷ ಅಲ್ಲ ಅದು ನಾನು ಬಂದಿದ್ದೀನಿ ಆದರೂ ಅದರ ಬಗ್ಗೆ ಗೌರವ ಇದೆ ಆ ಪಕ್ಷದ ಬಗ್ಗೆ ಆದರೆ ಅಭ್ಯರ್ಥಿಯ ಆಯ್ಕೆಯಲ್ಲಿ ಅವರು ತುಂಬ ದೊಡ್ಡ ತಪ್ಪನ್ನು ಮಾಡಿದ್ದಾರೆ ನಗರದ ಜನತೆಗೆ ಅದರಲ್ಲೂ ವಿಶೇಷವಾಗಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಬ್ಯಾಂಕ್ ಅಂತಂದರೆ ಮೈನಾರಿಟೀಸ್ ಅಂತೇಳಿ ಯಾವತ್ತೂ ಕೂಡ ನಾವು ಮಾತಾಡ್ತೀವಿ ಆ समाजद जन के मन नोवा अनेक नडवल के आ, कांग्रेस पक्षद अभ्यर्थी मादार अब जनू गोत्त ये थे प्रशन्त कुमार सर जिन्होंने अब तक के हालात का तफसली तौर पर खाका पेश किया उन्होंने कहा है कि माइनारटीज़ के अलावा दूसरी जातों और दूसरे तबक के वोट भी जो है जे डी एस के साथ जुड़ रहे हैं जिसकी वजह से जे डी एस के उम्मीदवार को आसानी से कामयाबी मिलेगी कैमरा पर्सन इर्षाद के साथ मुदसर अहमद शिमुका